ಕಲಬುರಗಿಯಲ್ಲಿ ಜೋರಾಯಿತು ಕಾಂಗ್ರೆಸ್ ಅಭ್ಯರ್ಥಿಯ ಅಬ್ಬರ. ಕ್ಷೇತ್ರದಾದ್ಯಂತ ರಾಧಾಕೃಷ್ಣ ದೊಡ್ಡಮನಿ ಭರ್ಜರಿ ಮತಪೇಟೆಯನ್ನ ಆಡ್ತಾ ಇದ್ದಾರೆ. ಕಲಬುರಗಿ ಕ್ಷೇತ್ರದ ಲಲ್ಲೇರಿ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿದೆ. ಲಲ್ಲೇರಿ ಗ್ರಾಮದ ಸಾರ್ವಜನಿಕ ಸಭೆಯಲ್ಲಿ ಅಪಾರ ಜನ ಬೆಂಬಲ ವ್ಯಕ್ತವಾಗಿದೆ. ಸಾರ್ವಜನಿಕ ಸಭೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿಗೆ ಹೂಮಳೆ ಸುರಿಸಲಾಗಿದೆ. ಮೈಸೂರು ಪೇಟ ಹಾಕಿ ಬೃಹತ್ ಹಾರವನ್ನ ಹಾಕಿ ಕೈ ಅಭ್ಯರ್ಥಿಗೆ ಸನ್ಮಾನವನ್ನ ಮಾಡಲಾಗಿದೆ. ರಾಧಾಕೃಷ್ಣ ದೊಡ್ಡಮನಿ ಗೆಲುವಿಗಾಗಿ ಅನೇಕ ನಾಯಕರು ಸಾಥ್ ನೀಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಅಭೂತಪೂರ್ವವಾದಂತ ಒಂದು ಬೆಂಬಲ ಅವ್ರಿಗೆ ಸಿಗ್ತಾ ಇದೆ. ಕ್ಷೇತ್ರದಾದ್ಯಂತ ರಾಧಾಕೃಷ್ಣ ದೊಡ್ಡಮನಿ ಭರ್ಜರಿ ಮತಪೇಟೆಯನ್ನ ಆಡ್ತಾ ಇದ್ದಾರೆ. ಕಲಬುರಗಿ ಕ್ಷೇತ್ರದ ಲಲ್ಲೇರಿ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಗೆ ಅಪಾರ ಜನರು ಬಂದಿದ್ರು, ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿಗೆ ಹೂಮಳಿಗೆಯನ್ನೇ ಸುರಿಸಲಾಗಿದೆ. ಮೈಸೂರು ಪೇಟ ಹಾಕಿ ಬೃಹತ್ ಹಾರವನ್ನು ಹಾಕಿ ಕೈ ಅಭ್ಯರ್ಥಿಗೆ ಸನ್ಮಾನವನ್ನ ಮಾಡಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯ ಅಭ್ಯರ್ಥಿಯಾಗಿ ನಮ್ಮ ರಾಧಾಕೃಷ್ಣ ಅವರಿಗೆ ನಾವು ಸದಾ 30-40 ವರ್ಷದಿಂದ ಖರ್ಗೆ ಸಾಹೇಬರ ಸೇವೆ ಮಾಡುತ್ತಾ ಅವ್ರಿಗೆ ಮೊದಲು ಭೇಟಿಯಾಗಿ ಕ್ಷೇತ್ರಕ್ಕೆ ಬಂದು ಹೋಗ್ಯಾರ. ಅದಲ್ಲದೆ ಈಗ ನಮ್ಮ ಲೋಕಸಭಾ ಸದಸ್ಯರಾದಂಥ ಶ್ರೀ ಮಾನ್ಯ ರಾಧಾಕೃಷ್ಣ ಸಾಹೇಬರು ಈ ನಮ್ಮ ಎಸ್ ನೋಡಿ, ರಾಧಾಕೃಷ್ಣ ದೊಡ್ಡಮನಿ ಗೆಲುವಿಗಾಗಿ ಅನೇಕ ನಾಯಕರು ಸಾಥ್ ನೀಡ್ತಾ ಇದ್ದಾರೆ. ಬಾರಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ಭರವಸೆಯನ್ನು ಜನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಮಸ್ಯೆ ಅಂತ ಬಂದಾಗ ಕ್ಷೇತ್ರದ ಜನರ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಾರೆ, ಕ್ಷೇತ್ರದ ಜನರ ಪರವಾಗಿ ಧ್ವನಿ ಎತ್ತುತ್ತಾರೆ. ಹೀಗಾಗಿ ಈ ಬಾರಿ ಅವರೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ಷೇತ್ರದ ಜನ ಕೂಡ ಪಣ ತೊಟ್ಟಿದ್ದಾರೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಭೂತಪೂರ್ವವಾದಂಥ ಒಂದು ಬೆಂಬಲ ಸಹ ಸಿಗ್ತಾ ಇದೆ. ಸಾರ್ವಜನಿಕ ಸಭೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿಗೆ ಹೂಮಳೆ ಸುರಿಸ್ತಾ ಇದ್ದರೆ ಒಂದು ಕಡೆಯಲ್ಲಿ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಮೈಸೂರು ಪೇಟವನ್ನು ಧರಿಸಿ ನೀವೇ ಈ ಬಾರಿ ಗೆಲ್ಲಬೇಕು, ಗೆಲ್ತೀರಾ, ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಕ್ಷೇತ್ರದ ಜನ. ಮತ್ತು ಅನೇಕ ನಾಯಕರುಗಳು ಕೂಡ ಜೊತೆಗೆ ನಿಂತ್ಕೊಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರ ಜೋರಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಬಲ ಕೂಡ ಇದೆ. ಅವರ ವರ್ಚಸ್ಸು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಯೋಜನೆಗಳು ಇದೆಲ್ಲವೂ ಕೂಡ ಕೈ ಹಿಡ್ದೇ ಕೈ ಹಿಡಿಯತ್ತೆ. ಮತ್ತು ರಾಧಾಕೃಷ್ಣ ದೊಡ್ಡಮನಿ ಅಂತ ಅಂದರೆ ಯಾವತ್ತೂ ಯಾವುದೇ ರೀತಿಯಾದಂತೆ ಕಾಂಟ್ರವರ್ಸಿಯನ್ನು ಮಾಡಿಕೊಂಡವರಲ್ಲ, ವಿವಾದಗಳಿಂದ ದೂರ ಇದ್ದವರು ಮತ್ತು ಜನಪರ ಯೋಚನೆಯನ್ನು ಮಾಡುವವರು, ಜನಪರ ಕಾಳಜಿಯನ್ನು ಹೊಂದಿದವರು. ಸೊ ಹಾಗಾಗಿ ಇಂಥವರನ್ನು ನಾವು ಆಯ್ಕೆ ಮಾಡೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆಯನ್ನು ಕ್ಷೇತ್ರದ ಜನ ಇಟ್ಟುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ರಾಧಾಕೃಷ್ಣ ದೊಡ್ಡಮನಿಯವರು ಎಲ್ಲೇ ಹೋದ್ರೂ ಅವರಿಗೆ ಜನ ಬೆಂಬಲ ಅನ್ನುವಂಥದ್ದು ಸಿಗ್ತಾ ಇದೆ. ಮಹಿಳೆಯರ ಪರವಾಗಿ, ನೊಂದವರ ಪರವಾಗಿ, ದೀನ ದಲಿತರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಸದಾ ಧ್ವನಿ ಎತ್ತುವವರು, ಕಷ್ಟ ಅಂತ ಹೋದಾಗ ನಮ್ಮ ಕಷ್ಟಕ್ಕೆ ಸ್ಪಂದಿಸುವವರು, ನಮ್ಮ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡವರು, ಕ್ಷೇತ್ರಕ್ಕೆ ಏನು ಬೇಕು, ಏನು ಸಮಸ್ಯೆ ಇದೆ, ಹೇಗೆ ಬಗೆಹರಿಸಬೇಕು, ಅಭಿವೃದ್ಧಿ ಕಾರ್ಯವನ್ನು ಹೇಗೆ ಮಾಡಬೇಕು, ಇದೆಲ್ಲವೂ ಕೂಡ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಗೊತ್ತಿದೆ. ಹಾಗಾಗಿ ಅವರು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಮತ ಪ್ರಚಾರಕ್ಕೆ ಮತಬೇಟೆಗೆ ಹೋಗ್ತಾ ಇದ್ದಾರೋ ಅಲ್ಲೆಲ್ಲ ತಾಲೂಕು ಬಾರು ಮತ್ತು ಜಿಲ್ಲಾ ಬಾರು, ಕ್ಷೇತ್ರ ಬಾರು ಬೆಂಬಲ ಸಿಗ್ತಾ ಇದೆ. ಎಲ್ಲ ಸಮುದಾಯದ ನಾಯಕರುಗಳು ಇವರ ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ ನಿಂತು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಯವರು ಕೂಡ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವರಿಗೆ ಇರುವಂಥ ವರ್ಚಸ್ಸು, ಮಲ್ಲಿಕಾರ್ಜುನ ಖರ್ಗೆ ಅವರ ವರ್ಚಸ್ಸು, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಇದೆಲ್ಲವೂ ಕೂಡ ಕೈ ಹಿಡಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಲಬುರಗಿಯಲ್ಲಿ ಒಂದು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ದೊಡ್ಡಮನಿಯವರು. ರಾಧಾಕೃಷ್ಣ ದೊಡ್ಡಮನಿಯವರು ಹೋದಲ್ಲೆಲ್ಲ
ಹೂ ಮಳೆನೆ ಸುರಿಸ್ತಾ ಇದ್ದಾರೆ ಕ್ಷೇತ್ರದ ಜನ. ಇಲ್ಲಿವರೆಗೂ ನಾವು ಕಷ್ಟ ಅಂತ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹೋಗ್ತಾ ಇದ್ವಿ. ಜೊತೆಗೆ ನಮಗೆ ಯಾವಾಗ್ಲೂ ರಾಧಾಕೃಷ್ಣ ದೊಡ್ಡಮನಿಯವರು ಇದ್ದಾರೆ ಅಂತ ಅಂದರೆ ಒಂದು ಧೈರ್ಯ ಇರ್ತಾ ಇತ್ತು, ನಮ್ಮ ಪರವಾಗಿ ಮಾತನಾಡ್ತಾರೆ ಅಂತ. ಸೊ ಅವ್ರ ಕೈಯಲ್ಲಿ ಅಧಿಕಾರ ಬರೋದ್ರಿಂದ ಮತ್ತಷ್ಟು ನಮಗೆ ಒಳ್ಳೆಯದಾಗುತ್ತೆ, ಹಾಗಾಗಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು.